ಭಾಷಣ ಮಾಡುವಾಗ ತಮ್ಮ ಕ್ಷೇತ್ರದಲ್ಲಿ ಏನು ಹೇಳಬೇಕು ಚಲುವರಾಯ ಸ್ವಾಮಿ ಅವರು? ನನಗೆ ಯಾರು ಓಟ್ ಹಾಕಿಲ್ಲೋ ಅವ್ರಿಗೊಂದು ಸೈನ್ ಕೂಡ ಹಾಕೋದಿಲ್ಲ ನಾನು ಅಂದರು. ಯಾರು ನನಗೆ ಓಟ್ ಹಾಕಿಲ್ವೋ ಅವರಿಗೆ ಒಂದು ಸೈನ್ ಕೂಡ ಹಾಕೋದಿಲ್ಲ, ಜವಾಬ್ದಾರಿಯನ್ನು ಮುಖಂಡರಿಗೆ ಬಿಟ್ಟು ಬಿಡ್ತೀನಿ. ಅಂದರೆ ಯಾರಿಗೇನು ಮಾಡಬೇಕು ಅನ್ನೋ ಜವಾಬ್ದಾರಿನ ಮುಖಂಡರಿಗೆ ಬಿಟ್ಟು ಬಿಡ್ತೀನಿ. ಅವರು ಯಾರು ಮನೆ ಹತ್ರ ಬಂದರೂ ಅವರ ಕೆಲಸ ಮಾಡಿ ಕೊಡೋದಿಲ್ಲ ನಾನು ಅಂತ. ಯಾರು ಓಟ್ ಹಾಕಿಲ್ವೋ ಅವರ ಕೆಲಸ ಮಾಡಿ ಕೊಡೋದಿಲ್ಲ. ಪ್ರಜಾಪ್ರಭುತ್ವಕ್ಕೆ ಜಯವಾಗಲಿ. ನಾನು ಈ ಹಿಂದಿನಂತೆ ಕೂಲಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಮನೆ ಹತ್ರ ಯಾರು ಬಂದರೂ ನಗನಗತಾ ಮಾತಾಡಿಸಿ ಕಳಿಸ್ತೀನಿ. ಆದರೆ ಈ ಸಲ ನನ್ನ ಪೆನ್ನಿನಿಂದ ಒಂದೇ ಒಂದು ಸಹಿ ಕೂಡ ಮಾಡೋದಿಲ್ಲ. ಯಾರಿಗೆ? ಯಾರು ಓಟ್ ಹಾಕಿಲ್ಲ ಅವರಿಗೆ. ಈ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಯಾರು ಸಹಕಾರ ಕೊಟ್ಟಿದ್ದಾರೋ ನೋಡಿ. ಮುಂದಿನ ಚುನಾವಣೆಗೆ ಬಹಿರಂಗವಾಗಿ ಯಾರು ಕೆಲಸ ಮಾಡೋದಕ್ಕೆ ತಯಾರಿದ್ದೀರೋ ನನ್ನ ಪರವಾಗಿ ಅವ್ರು ಮಾತ್ರ ಬನ್ನಿ ಅಂತ. ಪ್ರಜಾಪ್ರಭುತ್ವಕ್ಕೆ ಮತ್ತೊಮ್ಮೆ ಜಯವಾಗಲಿ. ಇಲ್ಲೇನಾಗತ್ತೆ, ಮುಂಚೆ ಬ್ಯಾಲೆಟ್ ಪೇಪರ್ ಇದ್ದಾಗ ಈ ಬಾಕ್ಸ್ಗಳನ್ನು ಮತಪತ್ರಗಳನ್ನು ಸುರಿದು ಏನು ಹೇಳ್ತೀವಿ ನಾವು, ಮಿಕ್ಸ್ ಮಾಡ್ತಿದ್ರು, ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ರು, ಒಂದು ಕಡೆಯಿಂದ ಎಣಸಕ್ಕೆ ಶುರು ಮಾಡ್ತಿದ್ರು. ಅವಾಗ ಕರೆಕ್ಟಾಗಿ ಗೊತ್ತಾಗ್ತಿರಲಿಲ್ಲ ಯಾವ ಬೂತ್ನಲ್ಲಿ ಎಷ್ಟು ಓಟ್ ಬಂದವು ಅಂತ. ಇದಕ್ಕೊಂದು ಪರಿಹಾರನ ಎಲೆಕ್ಷನ್ ಕಮಿಷನ್ ಇಮ್ಮಿಡಿಯೇಟಾಗಿ ಕಂಡುಹಿಡಿಬೇಕು. ಈಗ ಮತಯಂತ್ರ ಇದೆಯಲ್ಲ, ಪೋಲಿಂಗ್ ಮಷಿನ್ ಇದೆಯಲ್ಲ, ಬೂತ್ ವೈಸು ತೆಗೆದು ಕೌಂಟ್ ಮಾಡಿದರೆ ಈ ಬೂತ್ನಲ್ಲಿ ಈ ಪಕ್ಷಕ್ಕೆ ಈ ಕ್ಯಾಂಡಿಡೇಟಿಗೆ ಇಷ್ಟೇ ಓಟ್ ಬಂದವು ಅಂತ ಗೊತ್ತಾಗತ್ತೆ. ಅಲ್ಲಿಗೆ ಚಲುವರಾಯಸ್ವಾಮಿ ಅವ್ರ ಹತ್ರ ಲಿಸ್ಟ್ ಇದೆ ಈಗ, ಯಾವ ಬೂತ್ನಲ್ಲಿ ತಮ್ಮ ಪರವಾಗಿ ಜಾಸ್ತಿ ಓಟ್ ಬಂದಿದ್ದಾವೆ, ಯಾವ ಬೂತ್ನಲ್ಲಿ ತಮ್ಮ ಪರವಾಗಿ ಕಡಿಮೆ ಓಟ್ ಬಂದಿದ್ದಾವೆ, ಯಾವ ಬೂತ್ನಲ್ಲಿ ಬಂದೇ ಇಲ್ಲ ಅಂತ. ಯಾವುದಾದರೂ ಬೂತ್ನಲ್ಲಿ ಓಟೇ ಬಿದ್ದಿಲ್ಲ ಅಂದರೆ ಮುಗೀತು ನಿಮ್ಮ ಕತೆ ಅಂತ. ಅಂದರೆ ಮುಗೀತಂದರೆ ನಿಮ್ಮ ಕೆಲಸಗಳಾಗೋದಿಲ್ಲ ಅಂತ ಚಲುವರಾಯಸ್ವಾಮಿ ಅವರು ಹೇಳ್ತಿದ್ದಾರೆ. ಪ್ರಜಾಪ್ರಭುತ್ವ ಅನ್ನುವ ಅದ್ಭುತ ಕಾನ್ಸೆಪ್ಟನ್ನು ಕಂಡುಹಿಡಿದವ್ರಿಗೆ ಈ ಕಾಲ ಬರುತ್ತೆ ಅನ್ನೋ ನಿರೀಕ್ಷೆ ಇರಲಿಲ್ವೇನು, ಹಿಂಗೂ ಆಗಬಹುದಿತ್ತು ಅಂತ. ಯಾರು ಈ ಸಲ ಕೆಲಸ ಮಾಡಿದಾರೋ ಅವರು ಬನ್ನಿ. ಮುಂದಿನ ಎಲೆಕ್ಷನ್ನಲ್ಲಿ ಬಹಿರಂಗವಾಗಿ ನನ್ನ ಪರವಾಗಿ ಯಾರು ಕೆಲಸ ಮಾಡೋದಕ್ಕೆ ತಯಾರಿದ್ದೀರೋ ಅವರು ಬನ್ನಿ, ನಿಮ್ಮ ಕೆಲಸ ನಾನು ಮಾಡಿಕೊಡ್ತೀನಿ ಅಂತ. ರಿಪೋರ್ಟ್ ಇರುತ್ತಲ್ರಿ, ಒಂದು ಊರು ಸಣ್ಣ ಹಳ್ಳಿ ರಹಸ್ಯ ಅನ್ನೋದಿಲ್ಲ, ಅಲ್ಲಿ ಯಾರ್ಯಾರು ಯಾವ ಪಕ್ಷದ ಪರವಾಗಿ ಕೆಲಸ ಮಾಡ್ತಿರ್ತಾರೆ ಕ್ಲಿಯರಾಗಿ ಗೊತ್ತಿರುತ್ತೆ. ಕೆಲವೊಂದು ಸಲ ಜಾತಿಗಳ ಆಧಾರದ ಮೇಲೆ ಗೊತ್ತಾಗ್ತವೆ, ಮೇ ನಾಟ್ ಬಿ ಅಕ್ಯುರೇಟ್, ಒಂದು ಅಂದಾಜು ಸಿಗುತ್ತೆ. 5 ವರ್ಷ ನಿಮ್ದು ಯಾವುದು ಕೆಲಸ ಆಗೋದಿಲ್ಲ ಅಂತ ನಾನು ಹೇಳ್ತಿಲ್ಲ, ನಿಮ್ಮ ಶಾಸಕರು ಹೇಳ್ತಾ ಇದ್ದಾರೆ, ಅವರು ಮಾನ್ಯ ಸಚಿವರು ಕೂಡ ಹೌದು. ಕೇಳಿಸ್ಕೊಳ್ಳಿ ಒಂದು ಸಲ ಸ್ಟೇಜ್ ಮೇಲೆ ಹೇಳಿದ್ದೆ. ನನ್ನ ಮನೆ ಹತ್ರ ಬಂದರೂ ಅವರ ಕೆಲಸ ಮಾಡಿಕೊಡೋದಿಲ್ಲ. ಯಾರು ನನ್ನ ಪರವಾಗಿ ಮತ ಹಾಕಿಲ್ಲವೋ ಅವ್ರ ಮನೆ ಹತ್ರ ಬಂದರೂ ಕೆಲಸ ಮಾಡಿಕೊಡೋದಿಲ್ಲ. ಈ ಸಲ ನನ್ನ ಪೆನ್ನಿನಿಂದ ಒಂದು ಸಹಿ ಕೂಡ ಮಾಡೋದಿಲ್ಲ. ಮುಂಚಿನ ಥರ ಕೂಲಾಗಿರ್ತೀನಿ ಅಂತೆಲ್ಲ ನಿರೀಕ್ಷೆ ಇಟ್ಕೋಬೇಡಿ. ಎಲ್ಲ ಜವಾಬ್ದಾರಿಯನ್ನು ಮುಖಂಡರಿಗೆ ಬಿಟ್ಟು ಕೊಡ್ತೀನಿ. ಮುಖಂಡರು ಅಂದರೆ ಇವರನ್ನ ಬೆಂಬಲಿಸುವ ಸ್ಥಳೀಯ ಮುಖಂಡಿರ್ತಾರಲ್ಲ, ಅವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಒಂದು ಯಾವ ವಾರ್ಡ್ನಲ್ಲಿ ಯಾವ ಎಷ್ಟು ಓಟ್ ಬಿದ್ದವು ಅನ್ನೋದ್ರ ಲೆಕ್ಕ ಚಲುವರಾಯಸ್ವಾಮಿ ಅವ್ರ ಹತ್ರನೇ ಇರುತ್ತೆ, ಅಫ್ಕೋರ್ಸ್ ಎಲ್ಲ ರಾಜಕೀಯ ಮುಖಂಡರುಗಳ ಹತ್ರ ಇರುತ್ತೆ. ಇನ್ನೊಂದು, ಆ ವಾರ್ಡಿನ ಲೋಕಲ್ ಮುಖಂಡರಿಗೆ ಗೊತ್ತಿರುತ್ತೆ ಯಾವ ಮನೆಯವರು ಓಟ್ ಹಾಕಿದ್ದಾರೆ, ಯಾವ ಮನೆಯವರು ಓಟ್ ಹಾಕಿಲ್ಲ ಅಂತ. ಇಲ್ಲಿಗೆ ಬಂತು ಪ್ರಜಾಪ್ರಭುತ್ವ. ಆಡಿಯೋ ಸಮೇತ ಪ್ಲೇ ಮಾಡೋದಕ್ಕಾಗತ್ತಾ? ಯಾರು ನನ್ನ ಹತ್ರ ಬಂದು ಆರ ಹಾಕುತ್ತೆ, ಯಾರು ನನ್ನ ಹತ್ರ ಬಂದು ಯಾರನ್ನ ಕರ್ಕೊಂಡ್ಬಂದು ಮಾತಾಡ್ಸೋದು? ನಾನು ಕಳೆದ ಬಾರಿ ತರ ಫೂಲ್ ಆಗಲ್ಲ, ಮುಖಾಣೂ ಆಗಲ್ಲ. ನಮ್ಮ ಓಟ್ ಹಾಕ್ತಾ ಇರೋರು, ನಮ್ಮ ವಿರುದ್ಧ ಇರೋರು ಹೋಗ್ಬಿಟ್ಟವ್ರೆ ಏನೋ ಮಾಡಿಸ್ಕೊಂಡ್ಬಿಡ್ತಾರೆ. ನಾನು ಯಾವ ಕಾರಣಕ್ಕೂ ಒಂದು ಪೆನ್ನಲ್ಲೂ ಸೈನ್ ಹಾಕಿ ಅವರಿಗೆ ಒಂದು ಪತ್ರ ನಾನು ಕೊಡಲ್ಲ. ಸೊ ನಿಮಗೆ ನೀವೇ ನಿಮ್ಮ ಮೂರು ನೀವೇ ಜವಾಬ್ದಾರಿ ಆಗ್ತೀರ. ಬಟ್ ಒಂದು ನೀವೆಲ್ಲರಿಗೂ ಊರಲ್ಲಿ ಇರೋರಿಗೆ ಹೇಳಿಬಿಡಿ, ಯಾರು ಹೋಗಲಿ, ಯಾರು ಮಾತಾಡಿಸ್ಲಿ, ಕಾಫಿ ಕುಡಿಲಿ, ಊಟ ಮಾಡಲಿ, ನಾವು ಗೌರವವಾಗಿ ಸಂಸ್ಕಾರದಲ್ಲಿ ಬದುಕಿದ್ದೀವಿ. ಮನೆ ತಕ್ಕ ಬಂದವ್ರನ್ನ ಕತ್ತಿಟ್ಟು ತೇಳಬಾರ್ದು. ಮುಂದೆ ಇತ್ತದು, ಮನೆ ತನಕ ಬಂದವ್ರನ್ನ ಕತ್ತಿಡ ತಳ್ಳಬಾರ್ದು, ನಗನಗತಾ ಮಾತಾಡಿಸಿ ಕಳಿಸ್ತೀನಿ, ಆದರೆ ಕೆಲಸ ಮಾಡಿಕೊಡೋದಿಲ್ಲ ಇತ್ಯಾದಿ ಇತ್ಯಾದಿ ಹೇಳಿದ್ದಾರೆ.
ಕ್ಷೇತ್ರದ ಜನರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.